ನಮಸ್ಕಾರ ಸ್ನೇಹಿತರ, ಇನ್ನೊಂದು ಹೊಸ ಸಂಚಿಕೆ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸಿದ್ದೀನಿ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರ ಗಣೇಶ ಚತುರ್ಥಿ ಅಥವಾ ಗಣೇಶನ ಹಬ್ಬ ಹತ್ತಿರ ಬರ್ತಾ ಇದೆ. ಗಣೇಶನಿಗೆ ತುಂಬ ಪ್ರೀತಿಪಾತ್ರವಾಗಿರ್ತಕ್ಕಂಥ ಒಂದು ಅದ್ಭುತವಾದ, ಅಷ್ಟೇ ಸುಲಭವಾಗಿರ್ತಕ್ಕಂಥ ಒಂದು ಪ್ರಸಾದದ ರೆಸಿಪಿ ತೊಗೊಂಡ್ಬರ್ತಾ ಇದ್ದೀನಿ. ಇದನ್ನು ಬಿಲಿವ್ ಮಾಡ್ತೀವಿ ಇಲ್ವೋ ಗೊತ್ತಿಲ್ಲ. ಒಂದು ಸ್ವಲ್ಪ ನಾವು ಗ್ಯಾಸಿನ ಉಪಯೋಗ ಇಲ್ದಿರ ದಿಢೀರಂತ ಮಾಡ್ತಕ್ಕಂಥ ಒಂದು ಪ್ರಸಾದ, ಆರೋಗ್ಯಕ್ಕೂ ಅಷ್ಟೇ ಅತ್ಯದ್ಭುತವಾದದ್ದು. ಸೊ ಇನ್ಯಾವುದೇ ತಡ ಮಾಡಿದಿರಾ, ಈ ಒಂದು ಕಾಯಿ ಬೆಲ್ಲ ಅವಲಕ್ಕಿಯ ಈ ಒಂದು ಪ್ರಸಾದ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡುವ ನಡೀರಿ. ಈಗ ಈ ಅವಲಕ್ಕಿ ಕಾಯಿಬೆಲ್ಲ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನು ಅಂತ ಹೇಳಿದ್ರೆ, ಒಂದು ಕಪ್ನಷ್ಟು ಗಟ್ಟಿ ಅವಲಕ್ಕಿ, ಅರ್ಧ ಕಪ್ ಬೆಲ್ಲ. ನಾನಿಲ್ಲಿ ಕಪ್ಪು ಬೆಲ್ಲ ಅಂತ ತೊಗೊಂಡಿದ್ದೀನಿ, ಆರ್ಗ್ಯಾನಿಕ್ದು. ನೀವು ಬೇಕಾದರೆ ನಿಮ್ಮ ಮನೇಲಿರ್ತಕ್ಕಂಥ ಬೆಲ್ಲನ ಉಪಯೋಗಿಸ್ಕೋಬಹುದು. ಅರ್ಧ ಕಪ್ ತುರಿದಿರ್ತಕ್ಕಂಥ ಹಸಿ ಕೊಬ್ಬರಿ, ಒಂದು ಚುಕ್ಕೆ ಬಾಳೆ, ಎರಡು ಏಲಕ್ಕಿ ಕುಟ್ಟಿರ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಈಗ ಈ ಒಂದು ಪ್ರಸಾದ ಮಾಡಲಿಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಳತೆಗಳು. ನಾನು ಎಲ್ಲ ಈ ಒಂದು ಮೆಜರಿಂಗ್ ಕಪ್ಪಲ್ಲಿ ನಾನು ಎಲ್ಲ ಅಳತೆಗಳನ್ನ ತೊಗೊಂಡಿದ್ದೀನಿ. ಎಲ್ಲ ಪದಾರ್ಥಗಳನ್ನು ಈ ಒಂದು ಮೆಜರಿಂಗ್ ಕಪ್ಪಲ್ಲೇ ನಾವು ತೊಗೋಬೇಕಾಗ್ತದೆ. ನೋಡಿ, ಈಗ ಈ ಒಂದು ಕಪ್ನಷ್ಟು ಅವಲಕ್ಕಿಯನ್ನು ನಾನು ಈ ಬೌಲಲ್ಲಿ ಹಾಕೋಣ. ನೋಡಿ, ಅವಲಕ್ಕಿ ಅಂತ ಹೇಳಿದ್ರೆ ಈ ಥರ ಗಟ್ಟಿ ಅವಲಕ್ಕಿ ಇರಬೇಕು. ನೀವು ಇದರಲ್ಲಿ ಪೇಪರ್ ಅವಲಕ್ಕಿನ ಯೂಸ್ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ಈ ಅವಲಕ್ಕಿ ಸ್ವಲ್ಪ ಧೂಳು ಮತ್ತು ಸ್ವಲ್ಪ ಗಲೀಜು ಅಂತಕ್ಕಂಥ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದನ್ನೊಂದು ಎರಡು ಮೂರು ಸಲ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಸ್ವಲ್ಪ ನೆನೆಯೋದಕ್ಕೆ ಬಿಡುವ. ಈಗ ಇದ್ರಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತೇನೆ. ನೋಡಿ, ಇದನ್ನು ಚೆನ್ನಾಗಿ ಒಂದ್ಸಿ ತೊಳಿಬೇಕಾಗತ್ತೆ. ನಾವು ನೋಡ್ತಿದ್ರಲ್ಲ ನೀರೆಲ್ಲ ಎಷ್ಟು ಕಲರ್ ಚೇಂಜ್ ಆಗಿದೆ ಅಂದ್ಬಿಟ್ಟು. ಸೊ ಈಗ ಇದೇ ಥರ ನಾನು ಇನ್ನೂ ಒಂದು ಎರಡು ಮೂರು ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಕ್ಲೀನ್ ಮಾಡಿಕೊಂಡು ಬರ್ತೇನೆ. ನೋಡಿ ಸ್ನೇಹಿತರೆ, ನೋಡ್ತಿರ್ಬೋದು ನೀರನ್ನೆಲ್ಲ ಚೆನ್ನಾಗಿ ಶೋಧಿಸ್ಕೊಂಬಂದಿದ್ದೀನಿ. ಈ ಅವಲಕ್ಕಿ ಅಂತಕ್ಕಂಥದ್ದು ಸಖತ್ತಾಗಿ ಕ್ಲೀನ್ ಆಗಿದೆ. ಸೊ ಈಗೇನು ಮಾಡುವ ಅಂತ ಹೇಳಿದ್ರೆ, ಈ ಅವಲಕ್ಕಿಯಲ್ಲಿ ಒಂದು ಸ್ವಲ್ಪ ನೀರಿನ ಇರುತ್ತೆ ಚಿಮುಕ್ಸ್ಕೊಳ್ತೇನೆ. ಜಸ್ಟ್ ಇಷ್ಟು ನೀರಾದರೆ ಸಾಕಾಗುತ್ತೆ. ಸೊ ಇಷ್ಟು ನೀರನ್ನು ಹಾಕ್ಬಿಟ್ಟು ಇದನ್ನು ಒಂದು 15-20 ನಿಮಿಷಗಳ ಕಾಲ ಇದನ್ನು ಇದೇ ರೀತಿ ನೆನೆಯೋದಕ್ಕೆ ಬಿಡುವ. ನೋಡಿ, ಈಗ ಈ ಅವಲಕ್ಕಿ ನೆನೀತಾ ಇದೆ. ಮೀನ್ ಟೈಮಲ್ಲಿ ಏನು ಮಾಡುವ ಅಂತ ಹೇಳಿದ್ರೆ, ಇನ್ನೊಂದು ಬೌಲ್ ತೊಗೊಂಡಿದ್ದೀನಿ. ಇದರಲ್ಲಿ ಈ ಒಂದು ಚುಕ್ಕೆ ಬಾಳೆನ ತೊಗೊಂಡಿದ್ದೀನಿ. ಇಲ್ಲಿ ನೀವು ಚುಕ್ಕೆ ಬಾಳೆ ತೊಗೋಬೇಕಂತಲೇ ಏನಿಲ್ಲ, ನಿಮ್ಮ ಮನೇಲಿ ಪುಟ್ ಬಾಳೆ ಇದ್ದರೆ ಯಾವುದೇ ಒಂದು ಬಾಳೆ ಇದ್ದರೂ ಸಹ ಅದನ್ನು ಯೂಸ್ ಮಾಡಬಹುದು. ಆ ಒಂದು ಬಾಳೆಹಣ್ಣನ್ನ ಸಿಪ್ಪೆಯನ್ನು ತೆಗೆದುಬಿಟ್ಟು ಈ ರೀತಿ ಸ್ವಲ್ಪ ಕ್ರಶ್ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಗೊಜ್ಜು ಗೊಜ್ಜು ಥರ ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ. ಈಗ ಇದರಲ್ಲಿ ಈ ಒಂದು ಬೆಲ್ಲ ನೀವು ನೋಡ್ತಿರ್ಬೋದು, ನಾನಿಲ್ಲಿ ಕಪ್ಪು ಬೆಲ್ಲನ ತೊಗೊಂಡಿದ್ದೀನಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಾರ್ಮಲ್ ಬೆಲ್ಲ ಕೂಡ ಯೂಸ್ ಮಾಡ್ಬೋದು, ಬಟ್ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅನ್ನೋ ಒಂದು ಕಾರಣಕ್ಕಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಆರ್ಗ್ಯಾನಿಕ್ ಬೆಲ್ಲ ಇರುತ್ತೆ. ಸೊ ಈಗ ಈ ಬೆಲ್ಲ ಏನಿದೆ ಅಂದರೆ, ಈ ಒಂದು ಕಪ್ಪಲ್ಲಿ ನಾನು ಅವಲಕ್ಕಿ ತೊಗೊಂಡ್ರೆ ಇದರಲ್ಲಿ ಅರ್ಧದಷ್ಟು ನಾನು ಬೆಲ್ಲ ಅಂತ ತೊಗೊಂಡಿದ್ದೀನಿ. ಅಂದರೆ 1:2 ರೇಷಿಯೋದಲ್ಲಿ ಇದನ್ನು ಹಾಕೋಬೇಕಾಗತ್ತೆ. ಸೊ ಹಾಗಾಗಿ ಈ ಬೆಲ್ಲ ಎಲ್ಲನೂ ಇದರಲ್ಲಿ ಹಾಕ್ಕೊಳ್ತೇನೆ. ಅದೇ ರೀತಿ ನೀವು ಬೆಲ್ಲ ಎಷ್ಟು ತೊಗೊಂಡಿದ್ರೋ ಸಮ ಪ್ರಮಾಣದಲ್ಲಿ ಅರ್ಧ ಕಪ್ನಷ್ಟು ಈ ಒಂದು ಹಸಿ ಕೊಬ್ಬರಿಯನ್ನು ಹಾಕ್ತೀನಿ. ಕಾಯಿ ಮತ್ತು ಬೆಲ್ಲ ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಅಂತ ಮೊದಲೇ ಗೊತ್ತಿರುತ್ತೆ. ಸೊ ಈಗೇನು ಮಾಡುವ, ಇದನ್ನೆಲ್ಲವೇ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡೋಣ. ನೋಡಿ, ಈ ಬೆಲ್ಲದ ರಸ ಏನಿದೆ ಇದು ಬಾಳೆಹಣ್ಣಿನ ಜೊತೆ ಮಿಕ್ಸ್ ಆಗಿಬಿಟ್ಟು ಒಂದು ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿಗೆ ಬರೋಕ್ಕೆ ಶುರು ಆಗುತ್ತೆ. ಸೊ ಈಗ ಇದನ್ನು ಸಹ ಒಂದು 10 ನಿಮಿಷಗಳ ಕಾಲ ಇದೇ ರೀತಿ ಬಿಟ್ಬಿಡುವ. ನೋಡಿ ಸ್ನೇಹಿತರೆ, ಇದು ಒಂದು 15 ನಿಮಿಷ ಆಗಿದೆ. ನೀವು ನೋಡ್ತಿರ್ಬೋದು ಇದರಲ್ಲೆಲ್ಲ ನೀರನ್ನು ಬಿಟ್ಕೊಂಡಿದೆ. ಸೊ ಇದು ಸಹ ಪರ್ಫೆಕ್ಟಾಗಿ ಆಗಿದೆ. ಇದ್ರ ಜೊತೆಗೆ ಈ ಅವಲಕ್ಕಿ ಏನಿದೆ, ಈ ಅವಲಕ್ಕಿ ಸಹ ಚೆನ್ನಾಗಿ ನೆಂದಿದೆ. ಇದು ಸಹ ಸಾಫ್ಟಾಗಿ ಆಗಿದೆ. ಸೊ ಈಗೇನು ಮಾಡೋಣ, ಈ ಅವಲಕ್ಕಿ ಎಲ್ಲನೂ ಇದರಲ್ಲಿ ಹಾಕ್ಕೊಂಡ್ಬಿಡುವ. ಈಗ ಇದರಲ್ಲಿ ಕುಟ್ಟಿರ್ತಕ್ಕಂಥ ಏಲಕ್ಕಿಯನ್ನು ಸಹ ಹಾಕ್ಕೊಳ್ತೇನೆ. ನೀವು ಈ ಸಂದರ್ಭದಲ್ಲಿ ಒಂದೆರಡೆರಡು ಚಿಟಿಕೆಯಷ್ಟು ನಿಮ್ಮಲ್ಲಿ ಇದ್ದರೆ ಪಚ್ಚಕರ್ಪೂರನ ಹಾಕ್ಕೊಳ್ಳಿ. ನನ್ನ ಹತ್ರ ಇಲ್ಲ, ಸೊ ಹಾಗಾಗಿ ನಾನು ಹಾಕ್ತಾ ಇಲ್ಲ. ಸೊ ಈಗ ಇದನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡುವ. ನೋಡಿದ್ರಲ್ಲ ಸ್ನೇಹಿತರೆ,
ಈಗ ಈ ಒಂದು ವಿನಾಯಕ ಚೌತಿಗೆ ಮಾಡ್ತಕ್ಕಂಥ ಅದ್ಭುತವಾದ ಈ ಒಂದು ಅವಲಕ್ಕಿ ಕಾಯಿ ಬೆಲ್ಲ ಒಂದು ಪ್ರಸಾದ ಅಂತಕ್ಕಂಥದ್ದು ರೆಡಿ ಇದೆ. ಇದನ್ನು ನಾವು ಯಾವುದೇ ರೀತಿಯಾದ ಸ್ಟೌವ್ ಮೇಲೆ ಏನು ಕುಕ್ ಮಾಡಿಲ್ಲ, ಜಸ್ಟ್ ಇಷ್ಟರಲ್ಲೇ ಸುಲಭವಾಗಿ ಮಾಡ್ತಕ್ಕಂಥ ಈ ಒಂದು ಪ್ರಸಾದದ ರೆಸಿಪಿ. ಈ ಒಂದು ರೆಸಿಪಿ ಅಂಥದ್ದು ಗಣೇಶನಿಗೆ ಅಥವಾ ಗಣನಾಯಕನಿಗೆ ತುಂಬಾ ಅಂದರೆ ತುಂಬ ಪ್ರೀತಿಪಾತ್ರವಾದದ್ದು. ಸೊ ನೀವು ಸಹ ಈ ಬರ್ತಕ್ಕಂಥ ಗಣೇಶನ ಹಬ್ಬಕ್ಕೆ ಅಥವಾ ಗಣೇಶ ಚೌತಿಗೆ ಈ ಒಂದು ಪ್ರಸಾದನ ಮಾಡಿ ಅವನ ಕೃಪೆಗೆ ಪಾತ್ರರಾಗಬೇಕು ಅಂದ್ಬಿಟ್ಟು ನಾನು ಆಶಿಸ್ತೇನೆ. ಸೊ ಹಾಗಾದರೆ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ನಮ್ಮ ಮುಂದಿನ ವಾರ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಆನ್ ಜೈ ಹಿಂದ್ ಜೈ ಕರ್ನಾಟಕ. ನಮಸ್ಕಾರ. ನಮಸ್ಕಾರ. ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಸಲ ಬಂದಿದ್ದಿದ್ರೆ ಮರೀದಿರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತಲ್ಲ ಅದನ್ನು ಟಚ್ ಮಾಡಿಬಿಟ್ಟು ನೋಟಿಫಿಕೇಷನ್ಸ್ನ ಆಲ್ ಆನ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಪ್ರತಿ ಸಲ ಈ ಥರ ಅದ್ಭುತವಾದ ಅಡುಗೆಗಳು ಮತ್ತು ಖಾದ್ಯಗಳ ಒಂದು ರೆಸಿಪಿ ವೀಡಿಯೋಸ್ನ ತೊಗೊಂಡು ಬರ್ತಾ ಇರ್ತೀನಿ. ಥ್ಯಾಂಕ್ ಯು.